ಹಾಯ್ ಸರ್, ಏನ್ ಸರ್ ಇಷ್ಟು ಚಿಕ್ಕ ವಯಸ್ಸಿಗೆ ಸತ್ತೋಗ್ಬಿಟ್ಟಿದ್ದೀರಾ, ಏನಾಗಿತ್ತು ನಿಮ್ಗೆ? ಅಯ್ಯೋ ಬಿಡಿ ಸರ್, ಅದ್ ಯಾಕೆ ಕೇಳ್ತೀರಾ? ಅಯ್ಯಾ ಹೇಳಿ ಸರ್, ನಿಮ್ಗೂ ನಮ್ಗೂ ಏನ್ ಕೆಲ್ಸ ಇಲ್ಲಿ? ಏನ್ ನಾವೇನ್ 9:00 ಲಾಗಿನ್ ಆಗ್ಬಿಟ್ಟು ವರ್ಕ್ ಮಾಡ್ಬೇಕಾ? ನನ್ ಗರ್ಲ್ ಫ್ರೆಂಡ್ ಈ ಫ್ರಿಡ್ಜ್ ಒಳಗೆ ಕೂಡಾಕ್ಬಿಟ್ಟು ಸಾಯಿಸ್ಬಿಟ್ಲು ಸರ್, ಉಸಿರು ಕಟ್ಕೊಂಡು ಸತ್ತೋಗಿದ್ದು ನಾನು. ಅಯ್ಯಯ್ಯೋ, ಯಾವ ಸಿಮೆ ಗರ್ಲ್ ಫ್ರೆಂಡ್ ರೀ ಅವಳು? ನೀವೇನ್ ಸತ್ತಿದ್ದು? ಅಯ್ಯೋ ಸೂಸೈಡ್ ಕಣ್ರಿ. ಅಯ್ಯೋ ಸೂಸೈಡಾ? ಅಂತದ್ದೇನಾಗಿತ್ತು? ನನ್ನ ಹೆಂಡತಿ ಯಾರನ್ನೋ ಇಟ್ಕೊಂಡ್ಬಿಟ್ಟಿದ್ಲು. ನಾನೊಂಥರ ಈ ಮೃದು ಸ್ವಭಾವಿ, ಅದೇನೋ ಅಂತಾರಲ್ಲ ಇಂಗ್ಲಿಷ್ ನಲ್ಲಿ ಇಂಟರ್ನೆಟ್ ಇಂಟ್ರೋವರ್ಟ್, ಇಂಟ್ರೋವರ್ಟ್ ಗಿಳಿಗೆ ಹೇಳ್ದಂಗೆ ಹೇಳಿದೀನಿ ಸರ್ ಇವೆಲ್ಲ ಮಾಡ್ಬೇಡ ಕಣೆ ತಪ್ಪು ಅಂತ. ದಿನೇ ದಿನೇ ಜಾಸ್ತಿನೇ ಮಾಡ್ಬಿಟ್ಲು. ನಾನು ಆಫೀಸ್ಗೆ ಹೋದಾಗ ಅವನ್ನ ಮನೆಗೆ ಕರ್ಕೊಂಡ್ ಬರೋಕ್ ಶುರು ಮಾಡ್ಬಿಟ್ಲು. ಅಯ್ಯಯ್ಯೋ, ಅವಾಗ್ಲೂ ಏನು ಮಾಡ್ಲಿಲ್ವಾ ನೀವು? ಏ ನಾನ್ ಇಂಟ್ರೋವರ್ಟ್ರಿ, ಏನ್ ಮಾಡ್ಲಿ? ಆದ್ರೆ ಒಂದು ದಿನ ಕೋಪ ತಡಿಯಕ್ ಆಗ್ಲಿಲ್ಲ. ಆಫೀಸ್ ಇಂದ ಮಧ್ಯ ಎದ್ದು ಹೋದೆ, ಪ್ರೆಸ್ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋದೆ, ಇವತ್ತು ರೆಡ್ ಡ್ಯಾಂಡ್ ಆಗಿ ಹಿಡಿಲೇಬೇಕು ಅಂತ ಹೋದೆ. ಆಮೇಲೆ ಡೈರೆಕ್ಟ್ ಬೆಡ್ರೂಮ್ಗೆ ಹೋದೆ, ಆದ್ರೆ ಅವ್ನು ಇರ್ಲಿಲ್ಲ. ನನ್ನ ಹೆಂಡತಿ ಮಾತ್ರ ಇದ್ಲು. ಮನೆಯೆಲ್ಲ ಹುಡುಕಿದೀನಿ, ಅವ್ನು ಸಿಗ್ಲೇ ಇಲ್ಲ. ನನ್ನ ಹೆಂಡತಿ ಪರಿಮಳ, ಯಾಕ್ರಿ ನನ್ಗೆ ಹಿಂಗೆ ಹಿಂಸೆ ಕೊಡ್ತೀರಾ? ನೀವು ಬದುಕಿರೋದ ಹೋಗಿ ಸಾಯಿರಿ ಅಂತ ಅವಮಾನ ಮಾಡ್ಬಿಟ್ಲು ಎಲ್ಲರ ಮುಂದೆ. ನಾನು ಮೊದ್ಲು ಇಂಟ್ರೋವರ್ಟ್, ಅವಮಾನ ತಡಿಯಕ್ಕೆ ರೂಮ್ಗೆ ಹೋಗ್ಬಿಟ್ಟು ನೇಣ ಹಾಕ್ಬಿಟ್ಟು ಸತ್ತೋಗ್ಬಿಟ್ಟೆ. ಅಯ್ಯೋ ಸರ್, ಎಲ್ಲಾ ಕಡೆ ಹುಡುಕುದ್ರಿ, ಅಲ್ಲೇ ಫ್ರಿಡ್ಜ್ ಓಪನ್ ಮಾಡಿದ್ರೆ ಇರ್ತಿದ್ದಲ್ಲ ಸರ್ ನಾನು. ಬೋಳಿ ಮಗನೇ, ನೀನೇನೋ ನನ್ನ ಹೆಂಡತಿ ಬಡಿಕೊಂಡಿದ್ದನು? ಹ್ಞೂ ಸರ್, ನೀವು ಪರಿಮಳ ಅಂದ್ರಲ್ಲ ಅವಾಗ ಗೊತ್ತಾಯ್ತು. ಫ್ರಿಡ್ಜ್ ಓಪನ್ ಮಾಡಿದ್ರೆ ನೀವು ಹುಡುಕತ್ತಿದ್ರಿ, ನಾನು ಹುಡುಕತ್ತಿದ್ದೆ.